ಒಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ, ಅವ್ರನ್ನ ಮದುವೆ ಆಗ್ಬೇಕು ಅಂತ ಇದ್ದೀನಿ. ನಿಮ್ ಪ್ರಕಾರ ಪ್ರೀತಿ ಮಾಡೋದು ಇಷ್ಟು ದೊಡ್ಡ ತಪ್ಪ. ಜೀವನ ನಿನ್ಗಿಷ್ಟ ಬಂದ ಹಾಗೆ ಬದುಕು ಅಂತ ಹೇಳ್ಕೊಟ್ಟವ್ರು ನೀವು. ಇವತ್ ನಾನ್ ರಂಜಿತ್ನ ಇಷ್ಟ ಪಡ್ತಾ ಇದ್ದೀನಿ ಏನೋ ಒಂದೇ ಒಂದ್ ಕಾರಣಕ್ಕೆ, ನನ್ನನ್ನು ಇಷ್ಟೊಂದು ದ್ವೇಷ ಮಾಡ್ತಾ ಇದ್ದೀರಲ್ಲ, ಮನೆಯಿಂದ ಹೊಡೆದು ಆಚೆ ಹಾಕ್ತೀನಿ ಅಂತ ಹೇಳಿದ್ರಲ್ಲ, ಪೇಂಟ್ ಮಾಡ್ದೆ ನಾನು. ನಿನ್ ಪ್ರೀತಿನ ಯಾರು ವಿರೋಧಿಸ್ತಿಲ್ಲ, ಪ್ರೀತಿಸಿರೋ ವ್ಯಕ್ತಿನ ವಿರೋಧಿಸ್ತಿರೋದು. ಅದು ಆ ವ್ಯಕ್ತಿ ನಿನ್ಗೆ ಯೋಗ್ಯ ಅಲ್ಲ ಅನ್ನೋ ಕಾರಣಕ್ಕೆ. ಯೋಗ್ಯತೆ ಇಲ್ಲದೆ ಇದ್ರೆ ಫಸ್ಟ್ ಆಫ್ ಆಲ್ ನನ್ನ ರಂಜಿತ್ನ ಇಷ್ಟನೇ ಪಡ್ತಾ ಇರ್ಲಿಲ್ಲ. ಒಬ್ಬ ತಂದೆಯಾಗಿ ನನ್ನನ್ನ ಇಷ್ಟು ದಿನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಡಾಡ್, ಆದ್ರೆ ಇದೊಂದು ವಿಷಯದಲ್ಲಿ ನನ್ನನ್ನು ಅರ್ಥನೇ ಮಾಡ್ಕೊಳ್ತಿಲ್ವಲ್ಲ. ಇಲ್ಲ ಅನ್ನೋ ಕೊರತೆ ಇಲ್ದಿರ ಬೆಳೆಸಿದ್ರಿ ನೀವು, ಆದ್ರೆ ಈ ವಿಷಯದಲ್ಲಿ ಯಾಕೆ ಇಷ್ಟೊಂದು ಬೇಜಾರು ಮಾಡ್ತಿದ್ದೀರಾ? ತುಂಬಾ ಹರ್ಟ್ ಮಾಡ್ಬಿಟ್ರಿ ಡಾಡ್ ನೀವು. ನಿಮ್ ಬಗ್ಗೆ ನನ್ನ ಮನಸ್ಸಲ್ಲಿ ತುಂಬಾ ಒಳ್ಳೆ ಫೀಲಿಂಗ್ಸ್ ಇತ್ತು, ಆದ್ರೆ ಅದನ್ನೆಲ್ಲ ಹೊಸಗೆ ಹಾಕ್ಬಿಟ್ರಿ. ನನಗ್ ಬುದ್ಧಿ ಹೇಳಿ ತಿದ್ದೋದಕ್ಕೆ ಅಂತ ಡ್ಯಾಡಿ ನಿಮ್ಮನ್ನ ಕಳಿಸಿದ್ರೆ ದಯವಿಟ್ಟು ಬರಬೇಡಿ, ನಿಮ್ ಟೈಮ್ ಎನರ್ಜಿ ಎರಡು ವೇಸ್ಟ್. ಅದಕ್ಕಲ್ಲ ಬನ್ನಿ. ನನ್ಗೊಂದ್ ಮಾತು ಕೊಡ್ತೀಯಾ? ಏನು? ರಂಜಿತ್ ನಾ ಮದ್ವೆ ಆಗೋದ್ ಬೇಡ ಅಂತ ಹೇಳೋದನ್ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳಿ. ನಾಳೆ ರಂಜಿತ್ ಮತ್ತೆ ರಂಜಿತ್ ತಾಯಿ ಬಂದಾಗ ಅವ್ರ ಮುಂದೆ ನಿಮ್ ಡ್ಯಾಡಿಗೆ ಅವಮಾನ ಆಗೋ ತರ ಮಾತಾಡ್ಬೇಡ ಕಣೆ. ಬೇಜಾರು ಮಾಡಿದ್ರೆ ಸಂತೋಷ ಆಗುತ್ತೆ ಅಂತ ಅನ್ಕೊಂಡಿದ್ದೀರಾ? ಅವ್ರಿಗೆ ಎಷ್ಟು ನೋವಾಗುತ್ತೆ ಅದಕ್ಕಿಂತ ನೂರು ಪಟ್ಟು ಹೆಚ್ಚು ನನಗ್ ನೋವಾಗುತ್ತೆ. ನೀವಿಲ್ದೇ ಇರುವಾಗ ನನಗ ಅಪ್ಪ ಅಮ್ಮ ಎರಡು ಅವರೇ ಆಗ ನನ್ನ ನೋಡ್ಕೊಂಡಿದ್ದಾರೆ. ಮತ್ತೆ ನಿಮ್ ತಂದೆ ಬಗ್ಗೆ ಅಷ್ಟೆಲ್ಲ ಪ್ರೀತಿ ಇರೋಳು ಈ ರೀತಿ ಎಲ್ಲ ಮಾತಾಡ್ದೆ, ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ ಅನ್ನೋ ಸಂಕಟಕ್ಕೆ. ನಿಮ್ ತಂದೆ ನೀನ್ ಅವ್ರನ್ನ ದ್ವೇಷಿಸ್ತಾ ಇದೆ ಅಂತ ಅನ್ಕೊಂಡಿದ್ದಾರೆ ಕಡೆ. ಡ್ಯಾಡಿನ ದ್ವೇಷಿಸದ ನನ್ ಕೈಯಿಂದ ಆಗತ್ತಾ ಅಮ್ಮ? ಅವ್ರ ಬಗ್ಗೆ ಪೆಟ್ಟದಷ್ಟು ಪ್ರೀತಿ ಇದೆ ನನ್ಗೆ. ಅವ್ರ ಮೇಲಷ್ಟು ಪ್ರೀತಿ ಇದ್ರೆ ಅವ್ರ ಮಾತು ನೀವು ಕೇಳ್ಬಾರ್ದೇನು? ನಾನು ನಿಮ್ಗೆ ಅವತ್ತಿಂದ ಅದನ್ನೇ ಅಮ್ಮ ಹೇಳ್ತಾ ಇರೋದು. ರಂಜಿತ್ ಕೆಟ್ಟವರು ಅನ್ನೋದಕ್ಕೆ ಒಂದು ಕಾರಣನ ನಾನು ಕನ್ವಿನ್ಸ್ ಆಗೋ ಹಾಗೆ ಕೊಡಿ, ಒಪ್ಕೊಳ್ತೀನಿ. ರಂಜಿತ್ನ ಖಂಡಿತ ಮರ್ತು ಬಿಡ್ತೀನಿ, ಲೈಫ್ ಅಲ್ಲೇ ರಂಜಿತ್ ಹೆಸರನ್ನ ಯಾವತ್ತೂ ಎತ್ತಲ್ಲ. ಆದ್ರೆ ಅದನ್ ಬಿಟ್ಟು ರಂಜಿತ್ ಚಿದಂಬರಂ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಅವ್ರನ್ನ ರಿಜೆಕ್ಟ್ ಮಾಡ್ತಾ ಇದೀರಲ್ಲ, ಅದೊಂದು ಬಲವಾದ ಕಾರಣ ಅಂತ ನಿಮ್ಗೆ ಅನ್ಸುತ್ತಾ? ಅದೇ ಅನಾವಶ್ಯಕವಾಗಿ ರಂಜಿತ್ ಬಗ್ಗೆ ಪ್ರಿಜಿಡೈಸ್ ಆಗಿದ್ದಾರೆ. ಅದನ್ ಬಿಟ್ಟು ಯೋಚನೆ ಮಾಡೋದಕ್ಕೆ ಹೇಳಿ, ರಂಜಿತ್ ಅವ್ರ ಕಣ್ಣಿಗೆ ಒಳ್ಳೆಯವ್ರ ತರನೇ ಕಾಣಿಸ್ತಾರೆ. ಎಷ್ಟು ಹೇಳೋದಕ್ ಪ್ರಯತ್ನ ಪಟ್ರು ಡ್ಯಾಡಿ ಅರ್ಥನೇ ಮಾಡ್ಕೊಳ್ತಿಲ್ವಲ್ಲ. ನಾನ್ ಬೇಕಾದ್ರೆ ರಂಜಿತ್ ನ ಮದ್ವೆ ಮಾಡ್ಕೊಂಡು ಬಂದು ನಿಮ್ ಮುಂದೆ ನಿಂತ್ಕೊಳ್ಬಹುದು, ಆಗ ನೀವ್ ಯಾರು ತಡಿಯಕ್ ಆಗಲ್ಲ. ನನಗ್ ಹಾಗ್ ಮಾಡೋ ಅವಕಾಶ ಇದ್ರು ನಾನು ಅದನ್ನ ಇಷ್ಟ ಪಡಲ್ಲ. ಯಾಕೊತ್ತ? ನಿಮ್ಮ ಡ್ಯಾಡಿ ಮೇಲಿರೋ ಪ್ರೀತಿ ಗೌರವದಿಂದ ನಿಮ್ಮನ್ನ ಡ್ಯಾಡಿನ ಈ ಮದ್ವೆಗೆ ಒಪ್ಸಿ ನಾನು ರಂಜಿತ್ ನ ಮದ್ವೆ ಆಗ್ಬೇಕು ಅನ್ನೋದು ನನ್ನ ಆಸೆ. ಚಿಕ್ಕ ಸೂಕ್ಷ್ಮ ಅರ್ಥ ಮಾಡ್ಕೊಂಡ್ರೆ ಎಲ್ಲರೂ ಸಂತೋಷವಾಗಿರ್ಬಹುದಲ್ವಾ? ಏನಂದ್ಲು ಸಾಕ್ಷಿ? ರಂಜಿತ್ ಮನೆಯವ್ರು ಬಂದಾಗ ನಿಮಗೆ ಮುಜುಗರ ಆಗೋ ಥರ ಹಿಡ್ಕೊಳ್ಳಲ್ಲ ಅಂತೇಳಿ ಮಾತು ಕೊಟ್ಟಿದ್ದಾಳೆ.
ಅವನನ್ನ ಮರೆಯೋದ್ರ ಬಗ್ಗೆ ಮಾತಾಡ್ತೀರಾ? ಈ ವಿಷಯನ ನಾವು ಮರ್ತು ಬಿಟ್ರೆ ತುಂಬಾ ಒಳ್ಳೇದು ಅಂತ ನನಗೆ ಅನಿಸ್ತಾ ಇದೆ. ಅಂದ್ರೆ ರಂಜಿತ್ನ ಮರ್ತು ಬಿಡು ಅಂತ ಸಾಕ್ಷಿ ಪದೇ ಪದೇ ಹೇಳೋದನ್ನ ನಾವು ಮರ್ತು ಬಿಟ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಏನ್ ನಿಮ್ಮ ಮಾತಿನ ಅರ್ಥ? ಸಾಕ್ಷಿ ಹೇಳೋ ಹಾಗೆ ರಂಜಿತ್ಗೆ ಮದುವೆ ಮಾಡಿ ಕೊಟ್ಬಿಡ್ಬೇಕು ಅಂತನ? ಅದೆಲ್ಲದಕ್ಕಿಂತ ಒಳ್ಳೇದು ಅಂತ ನನಗೆ ಅನಿಸ್ತಾ ಇದೆ. ಸಾಕ್ಷಿ ರಂಜಿತ್ನ ತುಂಬಾ ಹಚ್ಚಿಕೊಂಡಿದ್ದಾಳೆ. ಅವನನ್ನ ಮರ್ತ್ಬಿಡು ಅಂತ ಹೇಳೋದಕ್ಕೆ ನಮ್ಮ ಹತ್ರ ಬಲವಾದ ಕಾರಣ ಇಲ್ಲ. ನೀವು ಹಠ ಹಿಡಿದಷ್ಟು ಈ ವಿಷಯ ರಾಡಿ ಆಗುತ್ತೆ ಅಷ್ಟೇ. ನೀವಾದ್ರೂ ಇದನ್ನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಹಾಗಲ್ಲ ಆರ್ತಿ, ರಂಜಿತ್ ಸಾಕ್ಷಿನ ಮದುವೆ ಆಗೋದು ಬೇಡ ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ನೂರಾರು ಕಾರಣಗಳಿದೆ. ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ, ಇಬ್ಬರಲ್ಲೊಬ್ರು ಈ ವಿಷಯದಲ್ಲಿ ಸೋಲ್ದೇ ಇದ್ರೆ ಜೀವನ ತುಂಬಾ ಕಷ್ಟ ಆಗುತ್ತೆ. ಸಾಕ್ಷಿ ಹಣೆಬರಹ ಬದಲಾಯಿಸೋದಕ್ಕೆ ನಾನಾಗ್ಲಿ ನೀವಾಗ್ಲಿ ದೇವ್ರಲ್ಲ, ದೊಡ್ಡವರಾಗಿ ನಾವು ಬುದ್ಧಿವಾದ ಹೇಳಿದೀವಿ. ಅದನ್ನ ತಗೊಳ್ಬೇಕು ಬಿಡ್ಬೇಕು ಅನ್ನೋ ವಿವೇಚನೆ ಉಳಿಕಿದೆ. ಉಳಿದಿದ್ನೆಲ್ಲ ದೇವ್ರ ಮೇಲೆ ಭಾರ ಹಾಕಿ ಬಿಟ್ಬಿಡ. ತಿಂಡಿ? ಏನ್ ತಿಂಡಿ? ಉಪ್ಪಿಟ್ಟು. ಉಪ್ಪಿಟ್ಟ? ಉಪ್ಪಿಟ್ಟು ಬೇಡ, ಗೊಜ್ಜವಲಕ್ಕಿ ಮಾಡಿ. ಗೊಜ್ಜವಲಕ್ಕಿ ಅಂದ್ರೆ ರಂಜಿತಕ್ಕೆ ತುಂಬಾ ಇಷ್ಟ. ಸರಿ. ಓ, ಕಾಫಿ ತಗೊಂಡು ಹೋಗ್ತಿದ್ದೀರಾ? ಡಾಡಿ ತಾನೆ, ನಾನೇ ಕೊಡ್ತೀನಿ ಬಿಡಿ. ಡಾಡಿ ಕೆತ್ತಳಿ ಬೇಗ, ಇನ್ನು ಮಲ್ಕೊಂಡಿದ್ದೀರಾ? ಇದ್ದಾಳೆ ಇದ್ದಾಳೆ ಇದ್ದಾಳೆ, ತಗೊಳ್ಳಿ ತಗೊಳ್ಳಿ, ಬಿಸಿ ಬಿಸಿ ಕಾಫಿ ಕೊಡ್ದು ಬೇಗ ರೆಡಿ ಆಗ್ಬೇಕು. ಅವ್ರು ಆಲ್ರೆಡಿ ಹೊರಟ್ಬಿಟ್ಟಿದ್ದಾರೆ. ತಗೊಳ್ಳಿ. ಯಾರು ಸಾಕ್ಷಿ? ರಂಜಿತ್ ಮತ್ತೆ ಅವ್ರ ತಾಯಿ ಬರ್ತಾ ಇದಾರಲ್ಲ ಇವತ್ತು, ಬೇಗ ರೆಡಿ ಆಗಿ. ಯಾವ ಬಟ್ಟೆ ಹಾಕೊಳ್ತೀರಾ? ನಾನೇ ತಂದು ಕೊಡ್ತೀನಿ ರೀ. ಈ ಬಟ್ಟೆ ಹಾಕೊಳ್ಳಿ, ಚೆನ್ನಾಗಿದೆ, ಬೇಗ ರೆಡಿ ಆಗ್ಬೇಕು. ಗುಡ್ ಮಾರ್ನಿಂಗ್ ಬ್ರದರ್. ಇಷ್ಟು ನಿನ್ನ ಇನ್ನು ಮಲಗಿದ್ಯನೋ? ಎದ್ದು ಹೇಳ್ಬೇಕಾ? ಬೇಗ ಎದ್ದು ರೆಡಿ ಆಗು. ಮರ್ತು ಬಿಟ್ಟಿಯನೋ? ನಿಮ್ಮ ಅಕ್ಕಂಗೆ ಗಂಡಿನ ಕಡೆಯವರು ನೋಡೋದಕ್ ಬರ್ತಾ ಇದಾರೆ. ಇನ್ ಒನ್ ಅವರ್ ಅಲ್ಲಿ ರೆಡಿ ಇರ್ಬೇಕು. ಓಕೆ, ಬೇಗ. ಅಮ್ಮ, ದೇವ್ರ ಹತ್ರ ಚೆನ್ನಾಗಿ ಬೇಡ್ಕೊಳ್ಳಿ. ನಿಮ್ ಮಗಳು ನೋಡೋದಕ್ಕೆ ಗಂಡಿನ ಕಡೆಯವ್ರು ಬಂದಾಗ ಎಲ್ರು ಸಂತೋಷವಾಗಿ ಒಪ್ಕೊಳ್ಳೋ ಹಾಗಾಗ್ಲಿ ಅಂತ ಬೇಡ್ಕೊಳ್ಳಿ. ಡ್ಯಾಡಿ ಯಾರ್ಯ ಎಲ್ರು ರಂಜಿತ್ ಜೊತೆ ಸಂತೋಷವಾಗಿ ಮಾತಾಡ್ಬೇಕು ಅಂತ ಬೇಡ್ಕೊಳ್ಳಿ, ಸರಿನಾ? ನಮಸ್ಕಾರ. ನಮಸ್ಕಾರ, ಬನ್ನಿ ಒಳಗೆ. ಸೂರ್ಯವರೇ, ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಸಾಕ್ಷಿ, ನಮಸ್ತೆ. ಡ್ಯಾಡಿ ಮಾತಾಡ್ಸಿ. ಡ್ಯಾಡಿ ಅಜ್ಜಿ, ನೀವು ಮಾತಾಡಿ. ಅರ್ಯ ಮಾತಾಡೋ, ನೀನವ್ರನ್ನ ಮನೆಗೆ ಬರ್ಬೇಡ ಅಂತ ಹೇಳಿದ್ಯಲ್ಲ, ಅದಕ್ಕೆ ಪಾಪ ಅವ್ರು ಸ್ವಲ್ಪ ಸಂಕೋಚದಿಂದ ಕೂತಿದ್ದಾರೆ. ನೀವೇನು ಬೇಜಾರು ಮಾಡ್ಕೋಬೇಡಿ, ನಮ್ಮ ಆರ್ಯ ಯಾವಾಗ್ಲೂ ಹಾಗೆ ಕೋಪನ ಯಾವಾಗ್ಲೂ ಜೋಬ್ನಲ್ಲೇ ಇಟ್ಕೊಂತಿರುತ್ತಾ ಇರ್ತಾನೆ. ಅಮ್ಮ, ಏನ್ ತಗೊಳ್ತೀರಾ? ಕಾಫಿ. ಓಕೆ, ನೀವು ಡ್ಯಾಡಿ ಹತ್ರ ಮಾತಾಡ್ತಾ ಇರಿ, ನಾವು ಕಾಫಿ ಮಾಡ್ಕೊಂಡು ಬರ್ತೀವಿ. ಬನ್ನಿ ಅಜ್ಜಿ, ಬನ್ನಿ ಮಾ. ನಿಮ್ಮ ಮಗಳ ಸಾಕ್ಷಿ ನಮಗೆ ತುಂಬ ಇಷ್ಟ ಆಗಿದ್ದಾಳೆ. ಅವಳನ್ನ ನಮ್ಮ ಸೊಸೆ ಮಾಡ್ಕೊಳಕ್ಕೆ ನಮಗೆ ತುಂಬ ಸಂತೋಷ ಆಗ್ತಿದೆ. ಸೂರ್ಯ ಅವರೇ, ನನ್ನ ಮಗಳನ್ನ ನಿಮ್ಮ ಮಗನಿಗೆ ಮದುವೆ ಮಾಡಿಕೊಡ್ತೀನಿ ಅಂತ ಯಾರು ಹೇಳಿದ್ರು ನಿಮಗೆ? ಸಂಜಿತ್, ನನಗೆ ಹೇಳಿರ್ಲಿಲ್ವಾ ಮನೆ ಹತ್ರ ಬರ್ಬೇಡ, ನಂಗೆ ನಿಮ್ ಸಂಬಂಧ ಇಷ್ಟ ಇಲ್ಲ ಅಂತ. ಅದು ಸಾಕ್ಷಿ ಅವರು ಫೋನ್ ಮಾಡಿ. ಸಾಕ್ಷಿ ಹೇಳಿದ್ಲು ಅಂತ ಮನೆ ತನಕ ಸಂಬಂಧ ಮಾತಾಡೋಕ್ ಬಂದಿದ್ದೀರಲ್ಲ, ನಿಮಗೆ ಮಾನ ಮರ್ಯಾದೆ ಯಾವುದೂ ಇಲ್ವಾ? ನಿಮ್ ಮಗ ಚಿಕ್ಕವನು, ನಿಮಗಾದ್ರೂ ಈ ಸೂಕ್ಷ್ಮ ಅರ್ಥ ಆಗ್ಬೇಕಲ್ವಾ? ಹ್ಮ್,
ಏನ್ ನಿಮ್ಮ ಮಗನಿಗೆ ಎಲ್ಲೂ ಹುಡುಗಿ ಸಿಗ್ತಾನೆ ಇಲ್ವಾ? ಎಲ್ಲೂ ಸಿಕ್ಕಿಲ್ಲ, ಇಲ್ಲೊಂದು ಚಾನ್ಸ್ ನೋಡೋಣ ಅಂತ ಬಂದಿದ್ದೀರಾ. ಡ್ಯಾಡಿ ಎಲ್ಲಿ ಅವರು? ಅವರು ಹೋದ್ರು. ಹೋದ್ರು ಅಂದ್ರೆ? ಕೋಪ ಮಾಡ್ಕೊಂಡು ಹೊರಟೋದ್ರು. ಯಾಕೆ? ನನ್ನೇ ನೋಡ್ತೀಯ, ನಾನು ಅವ್ರಿಗೇನ್ ಬೈದಿಲ್ಲ. ನೀನೇನೋ ಜಗಳ ಮಾಡಿರ್ತೀಯ. ಏನು ಅಂದೆ? ಅವನ ಮೇಲೆ ಕೋಪ ಮಾಡ್ಕೋತೀಯ ಸಾಕ್ಷಿ? ರಂಜಿತ್ ಹತ್ರ ಅವ್ರ ತಂದೆ ಬಗ್ಗೆ ವಿಚಾರಿಸ್ದೆ, ಅಷ್ಟಕ್ಕೆ ಕೋಪ ಮಾಡ್ಕೊಂಡು ಹೊರಟೋದ್ರು. ತಂದೆ ಬಗ್ಗೆ ವಿಚಾರಿಸಿದ್ದೆ ತಪ್ಪ? ಏನಾಯ್ತು ರಂಜಿತ್, ಯಾಕೆ ಹೋಗ್ತಾ ಇದ್ದೀರಾ? ನಮಗೂ ನಿಮಗೂ ಆಗ ಬರಲ್ಲ, ಬಿಟ್ಬಿಡು ಸಾಕ್ಷಿ. ಪ್ಲೀಸ್ ರಂಜಿತ್, ಯಾಕೆ ಅಂತ ಹೇಳಲೇಬೇಕು, ಇಲ್ಲಾಂದ್ರೆ ನನ್ನ ಮೇಲೆ ಆಣೆ. ಬೇಡ ತಡಿ, ನೀವು ಹೇಳಲೇಬೇಕು, ಹೇಳಿ ಪ್ಲೀಸ್. ಇಷ್ಟು ಹೇಳಿದ ಮೇಲೂ ಹೆಣ್ಣು ಕೇಳಕ್ ಬಂದಿದ್ದೀರಾ ಅಂದ್ರೆ ನಿಮ್ಮ ಮಗನಿಗೇನೋ ಸಮಸ್ಯೆ ಇದೆ ಅಂತಾಯ್ತು. ಹೌದಾ? ನೀವು ತುಂಬಾ ಅನುಕೂಲ ಇರೋರು, ಬೇಕಾದಷ್ಟು ಆಸ್ತಿ ಪಾಸ್ತಿ ಇದೆ ಅಂತ ಸಾಕ್ಷಿ ಹೇಳ್ತಿದ್ರು. ಅದೆಲ್ಲ ಇದ್ರೆ ಖಂಡಿತ ನಿಮ್ಮ ಮಗನಿಗೆ ಬೇರೆ ಹುಡುಗಿನ ಹುಡುಕ್ಬೋದಾಗಿತ್ತು. ಅದೆಲ್ಲ ಬಿಟ್ಟು ಇಲ್ಲಿಗೆ ಬಂದಿದ್ದೀರಾ ಅಂದ್ರೆ ನಮಗೆ ಅನುಮಾನ ಬರೋದು ಸಹಜ ಅಲ್ವಾ ವೈಜಯಂತಿ ಅವರೇ? ಇಬ್ಬರೇ ಬಂದಿದ್ದೀರಾ, ನಿಮ್ಮ ಯಜಮಾನರು ಅವ್ರು ಫಾರಿನಲ್ಲಿದ್ದಾರೆ ಅಂತ ಸಾಕ್ಷಿ ಹೇಳ್ತಿದ್ರು. ಅದು ನಿಜಾನಾ ಅಥವಾ ಅವ್ರು ನಿಮ್ಮ ಜೊತೆಗೆ ಇಲ್ವಾ? ಹೋಗ್ಲಿ, ಅವ್ರ ಫೋಟೋನಾದ್ರೂ ತಂದಿದ್ದೀರಾ? ಫೋಟೋನು ಇಟ್ಕೊಳ್ಳೋಕೆ ಆಗದೆ ಇರುವಂತಹ ವ್ಯಕ್ತಿನ ಅವರು. ಯಾಕೆ ತಂದೆ ಬಗ್ಗೆ ಕೇಳ್ತಿದ್ದಾಗ ಕೋಪ ಮಾಡ್ಕೊಂಬಿಟ್ರು? ತಂದೆ ಬಗ್ಗೆ ಗೊತ್ತಿಲ್ವಾ? ಯಾಕೆ ಗೊತ್ತಿಲ್ಲ? ಗೊತ್ತು ಮಾಡದೆ ಇರುವಂತ ಹುಟ್ಟ ಅವ್ರದ್ದು. ಇಷ್ಟು ಅವಮಾನ ಆದ್ಮೇಲೆ ನಾನು ನಿನ್ನ ಮದುವೆ ಆದ್ರೆ ನನಗೆ ಮರ್ಯಾದೆ ಇರುತ್ತ ಸಾಕ್ಷಿ? ಸಾರಿ ರಂಜಿತ್, ಸಾರಿ ಅಮ್ಮ, ದಯವಿಟ್ಟು ನನಗೆ 5 ನಿಮಿಷ ಟೈಮ್ ಕೊಡಿ. ಡ್ಯಾಡಿ ನಿಮ್ಮ ಹತ್ರ ಕ್ಷಮೆ ಕೇಳೋ ಹಾಗೆ ನಾನು ಮಾಡ್ತೀನಿ. ಒಂದು ಅವ್ರು ನಿಮ್ಮನ್ನ ಬಂದು ಕ್ಷಮೆ ಕೇಳಿ ಮನೆಗೆ ಕರಿಬೇಕು. ಇಲ್ಲ, ನಾನು ಆ ಮನೆಯಿಂದ ಆಚೆಗೆ ಬರ್ತೀನಿ. ರಂಜಿತ್ ಮತ್ತೆ ಅವ್ರ ತಾಯಿ ಹತ್ರ ಕ್ಷಮೆ ಕೇಳಿ. ನಾನೇ ಕ್ಷಮೆ ಕೇಳ್ಬೇಕು? ಆಡಿದ ಮಾತಿಗೆ ನಡ್ಕೊಂಡ ರೀತಿಗೆ. ಅವ್ರ ತಂದೆ ಬಗ್ಗೆ ಕೇಳಿದ ತಪ್ಪ? ನೀವು ಕೇಳಿದ ರೀತಿ ತಪ್ಪು. ಅದು ಅವ್ರ ದೃಷ್ಟಿಕೋನದ ಸಮಸ್ಯೆ. ನಿಮ್ಗೂ ಅರ್ಪಿತಂಗೂ ಸಮಥಿಂಗ್ ಇತ್ತಂತೆ. ಹೌದಾ ಸಾಕ್ಷಿ? ಇದೇ ಪ್ರಶ್ನೆನ 20 ವರ್ಷದ ಹಿಂದೆ ಆರತಿ ಅಮ್ಮ ಕೇಳಿದ್ರು. ಹರ್ಟ್ ಆಗಿತ್ತು ತಾನೆ, ಅವ್ರು ಹೊಡೆದಿದ್ರಿ ತಾನೆ, ಅವರು ಮನೆ ಬಿಟ್ಟು ಹೋಗಿದ್ರು ತಾನೆ. ಇದು ದೃಷ್ಟಿಕೋನದ ಸಮಸ್ಯೆನಾ? ಬಂದು ಕ್ಷಮೆ ಕೇಳಿ ಅವ್ರನ್ನ ಒಳಗ್ ಕರೀರಿ. ನಾನು ಕ್ಷಮೆ ಕೇಳಲ್ಲ, ಒಳಗ್ ಕರಿಯಲ್ಲ. ಹೌದಾ? ಸರಿ ಬಿಡಿ. ಸಾಕ್ಷಿ ಎಲ್ಲಿಗೆ ಹೋಗ್ತಾ ಇದೀಯ? ನನ್ ಗಂಡ ಆಗೋನ್ಗೆ ಮರ್ಯಾದೆ ಕೊಡದೆ ಇರೋ ಈ ಮನೇಲಿ ನಾನು ಇರಲ್ಲ, ಬರ್ತೀನಿ. ಸೂರ್ಯರ ಸಾಕ್ಷಿ ಹೋಗ್ತಾ ಇದ್ದಾಳೆ, ತಡೀರಿ. ಸೂರ್ಯ ಸಾಕ್ಷಿ ಹೊರಟೋಗ್ತಾಳೆ, ತಡೆಯೋ. ನಿಂತ್ಕೋ. ಕರೀರಿ ಅವ್ರನ್ನ ಒಳಗೆ.
ಮನಸ್ಸಿಗೆ ನೋವಾಗೋ ಥರ ಮಾತಾಡ್ಬಿಡೆ. ದಯವಿಟ್ಟು ಕ್ಷಮಿಸಿ. ಒಳಗೆ ಬನ್ನಿ ಪ್ಲೀಸ್. ನಾನು ರಿಯಾಕ್ಟ್ ಮಾಡಿದ ರೀತಿ ನಿಮ್ಗೆ ಬೇಜಾರಾಗಿರುತ್ತೆ ಅಂತ ನನಗೆ ಗೊತ್ತು. ನನ್ನ ಮಾತಿನ ದಾಟಿ ಸರಿ ಇರಲಿಲ್ಲ. ಒಬ್ಬ ಮಗಳು ತಂದೆ ಇಷ್ಟಕ್ಕೆ ವಿರುದ್ಧವಾಗಿ ಹೊರಟಾಗ ಅವನ ಮನಸ್ಸು ಎಷ್ಟು ಡಿಸ್ಟರ್ಬ್ ಆಗುತ್ತೆ ಅಂತ ನಿಮ್ಗೆ ಗೊತ್ತು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಹಾಗೆ ಮಾತಾಡಿದೆ. ಸಾಕ್ಷಿ ಮೇಲಿನ ಪ್ರೀತಿ ನನ್ನ ಹಾಗೆ ಮಾತಾಡಿಸಿದ್ದೆ ಹೊರತು ನಿಮಗೆ ಹರ್ಟ್ ಮಾಡಬೇಕು ಅನ್ನೋ ಉದ್ದೇಶ ನಮಗಿರಲಿಲ್ಲ. ನಿಮ್ಮನ್ನ ಒಳಗೆ ಕರೆದು ಕೂರಿಸಿದ್ರು ಕೂಡ ಸಾಕ್ಷಿ ಮದುವೆ ವಿಷಯ ಮಾತಾಡೋ ಮನಸ್ಥಿತಿ ನನಗಿಲ್ಲ. ಇನ್ನೊಂದ್ಸಲ ಯಾವತ್ತಾದರೂ ಸಮಾಧಾನ ಕೂತು ಮಾತಾಡೋಣ. ದಯವಿಟ್ಟು ಕ್ಷಮಿಸಿ. ಇಷ್ಟೆಲ್ಲ ನಡೀತಾ ಸೂರ್ಯನ ಮನೆಯಲ್ಲಿ? ಏನಾದ್ರೂ ಫಿಲ್ಮ್ ಮಾಡಿದ್ರೆ 100 ಡೇಸ್ ಓಡೋದಂತ ಗ್ಯಾರಂಟಿ. ವೆರಿ ಗುಡ್ ಮಗನೆ, ಹೋದ ಕೆಲಸ ಸಕ್ಸಸ್ ಮಾಡ್ಕೊಂಡ್ ಬಂದಿದ್ಯಾ. ಸಾಕ್ಷಿ ನೋಡೋದಿಕ್ಕೆ ಸಾಫ್ಟ್ ಅಷ್ಟೇ, ಅದು ತುಂಬಾ ಸ್ಟ್ರಾಂಗ್ ಪರ್ಸನಾಲಿಟಿ ಅವಳು. ಒಂದು ಕ್ಷಣದಲ್ಲಿ ಮನೆಯವರೆಲ್ಲ ನಡಗಿಸ್ಬಿಟ್ಲು. ಅವ್ರ ಅಪ್ಪ ಸೂರ್ಯ ನನ್ನ ಮಗನಿಗೆ ಏನೋ ಡಿಫೆಕ್ಟ್ ಇದೆ ಅಂತ ಮನೆಯಿಂದ ಆಚೆ ಕಳ್ಸ. ಆಮೇಲೆ ತಾನೇ ಬಂದು ಈ ಹುಜುರ್ ಅಂತ ಮನೆ ಒಳಗೆ ಕರೆದಾಗ್ಲೇ ನಾನು ಗೆಸ್ ಮಾಡಿದೆ ಸೂರಿನ ಲೈಫ್ ಅಲ್ಲಿ ಸಾಕ್ಷಿ ಎಫೆಕ್ಟ್ ಎಷ್ಟು ಮಟ್ಟಿಗೆ ವರ್ಕ್ ಆಗತ್ತೆ ಅಂತ. ಸಾಕ್ಷಿ ಕೋಪನೆ ತಡ್ಕೊಳಕ್ ಆಗ್ಲಿಲ್ಲ ಸೂರಿನಿಗೆ, ಇನ್ನವಳು ಕಣ್ಣೀರ್ ತಡ್ಕೋತಾನ ಅಡಾಡೋನು. ಏನು ಹಾಗಾದ್ರೆ ಸಾಕ್ಷಿ ಕಣ್ಣಲ್ಲಿ ನೀರ್ ಹಾಕ್ಸೋದಕ್ಕೆ ಅವಳನ್ನ ಮದುವೆ ಮಾಡ್ಕೋತಾ ಇದೀಯಾ? ನಾನು ಸಾಕ್ಷಿ ಕಣ್ಣಲ್ಲಿ ನೀರ್ ಹಾಕ್ಸೋದ? ಇಲ್ಲಮ್ಮ, ಅವಳು ನನ್ನ ಮದುವೆ ಆದ್ಮೇಲೆ ನಮ್ಮ ಮನೆಯಲ್ಲಿ ಅವ್ರ ಮಗಳು ಕಣ್ಣೀರ್ ಹಾಕ್ತಿದ್ದಾಳೆ ಅಂತ ಸೂರಿನ ನಂಬ್ಸಕ್ಕೆ ಮತ್ತೆ ಅವನನ್ನ ನಮ್ಮ ದಾರಿ ಕರ್ಕೊಂಡು ಬರಕ್ಕೆ ಮಾತ್ರ ಈ ಬಿಲ್ಡಪ್ ಅಷ್ಟೇ. ಏನು ಸುಳ್ಳು ಹೇಳೋದಾ? ಎಷ್ಟು ಒಳ್ಳೆ ಜನ ಅವರು, ಅವ್ರಿಗೆ ಮೋಸ ಮಾಡೋದಾ? ಮೋಸ ಮಾಡ್ಬೇಡಪ್ಪ, ಮನೆ ಕರೆದು ಅರ್ಶನ ಕುಂಕುಮ ಕೊಟ್ಟು ಅದ್ರ ಜೊತೆಗೆ ರೇಷ್ಮೆ ಸೀರೆನು ಕೊಟ್ಟು ಕಳಿಸು, ಯಾರು ಬೇಡ ಅಂದಿದ್ದು? ಆದ್ರೆ ನೀನು ನನ್ನ ಹೆಂಡತಿಯಾಗಿ ನಾನು ಮಾಡೋ ಕೆಲಸಗಳಿಗೆ ಅನ್ಯಾಯ ಮೋಸ ವಂಚನೆ ಅಂತ ಕಮೆಂಟ್ ಮಾಡ್ಬೇಡ ಅಷ್ಟೇ. ಮೂರನೆಯವ್ರನ್ನ ಮನೆಯಿಂದ ಆಚೆ ಇಡ್ಬೇಕು ಅನ್ನೋದು ಗೊತ್ತಿಲ್ವೇನೋ ನಿನ್ಗೆ ರಂಜಿ? ಒಳಗ್ ಹೋಗು, ಒಳಗ್ ಹೋಗು ಅಂದೆ. ಎಲ್ಲಾರ ಮನೆಯಲ್ಲೂ ಈ ತರ ಒಬ್ಬೊಬ್ರು ಇರ್ಲೇಬೇಕಲ್ವಾ? ಯಾ ಅವಳ ವಿಷಯ ಬಿಡಿ, ಶಿ ಇಸ್ ಟಿಪಿಕಲ್ ಇಂಡಿಯನ್ ವುಮನ್. ನನ್ನ ಮಗ ರಂಜಿತ್ ಸೂರ್ಯನ ಮನೆಗೆ ಹೋಗಿ ಗೆದ್ದು ಬಂದಿದ್ದಾನೆ, ಸೂರ್ಯನ ಅವನ ಮನೆಯಲ್ಲೇ ಸೋಲಿಸಿ ಬಂದಿದ್ದಾನೆ. ಮೊದ್ಲು ಅವನಿಗೆ ಕಾಂಗ್ರೆಟ್ಸ್ ಹೇಳಿ. ಸೂರ್ಯನ ಮನೆಗೆ ಹೋಗಿ ಸಾಕ್ಷಿನ ಗೆದ್ದು ಬಂದಿದ್ದಾರೆ ಅಂತ ನೀವು ಬೀಗ್ತಿದ್ದೀರಾ ಅಲ್ವಾ? ಆದ್ರೆ ಸತ್ಯನೇ ಬೇರೆ, ಇನ್ನು ಮ್ಯಾಚ್ ರಿಸಲ್ಟ್ ಬಂದಿಲ್ಲ. ಗೆಲ್ಲೋ ಅಂತಹ ಎಲ್ಲಾ ಸಾಧ್ಯತೆ ಇರೋದು ಸೂರ್ಯನ್ ಟೀಮ್ಗೆ. ನೀವಿರೋ ಸೆಕೆಂಡ್ ಸೆಷನ್ ಅಲ್ಲಿ ಅಹೆಡ್ ಇದ್ದೀರಾ ಅಷ್ಟೇ. ಅರ್ಪಿತಾ, ರಂಜಿತ್ ಇಷ್ಟು ಸುಲಭವಾಗಿ ಸೂರ್ಯನ್ನ ಅವನ ಮನೆಯಲ್ಲೇ ತಲೆ ತಗ್ಸೋಗ್ ಮಾಡಿದ್ದನ್ನ ನಿಮ್ಗೆ ಒಪ್ಕೊಳಕ್ ಆಗ್ತಾ ಇಲ್ಲ, ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ಖಂಡಿತ ಇಲ್ಲ ಸಾ. ಸೂರ್ಯನ್ನ 20 ವರ್ಷದಿಂದ 10 ದಿನ ನೋಡಿದ್ದೀನಿ, ಅಷ್ಟು ಸುಲಭವಾಗಿ ಸೂರ್ಯ ಸೋಲ್ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ರೇ ಸಾಕ್ಷಿ ಮುಂದೆ ಸೂರ್ಯ ನಮ್ಮನ್ನ ಚೆನ್ನಾಗಿ ಮಾತಾಡ್ಸೋ ನಾಟಕ ಮಾಡ್ದ ಅಂತೀರಾ? 100% ಸಾಧ್ಯನೇ ಇಲ್ಲ. ರಂಜಿತ್ ಸ್ವಲ್ಪ ಕೂಲ್ ಆಗಿ ಯೋಚನೆ ಮಾಡಿ. ಇವತ್ತು ಸಾಕ್ಷಿ ಮಾತಿಗೆ ಒಂದ್ ವೇಳೆ ಸೂರ್ಯ ಬೆಲೆ ಕೊಡದೆ ಹೋಗಿದ್ದಿದ್ರೆ ಅವ್ರ ಮನೇಲಿ ಏನ್ ನಡೀತಿತ್ತು? ಸಾಕ್ಷಿ ನನ್ ಜೊತೆ ಇಲ್ಲಿಗೆ ಬಂದ್ಬಿಡ್ತಿದ್ಲು, ಅಲ್ಲಿಗೆ ಸೂರ್ಯ ಸೋತ ಹಾಗಾಗ್ತಿತ್ತು. ಅದಕ್ಕೆ ಸೂರ್ಯ ಸಾಕ್ಷಿ ಮಾತಿಗೆ ಬೆಲೆ ಕೊಟ್ಟ ಹಾಗೆ ಮಾಡಿ ಅವಳನ್ನ ಮನೇಲೆ ಉಳಿಸ್ಕೊಂಡ. ಬುದ್ಧಿವಂತ ನಡೆ. ಅಲ್ಲಿಗೆ ಗೆದ್ದೋರು ಯಾರು? ಸೂರ್ಯ ತಾನೆ. ಆ ಸೂರ್ಯನ ಪ್ಲಾನ್ ನನಗೆ ಮುಂಚೆನೆ ಗೊತ್ತಾಗಲಿಲ್ಲ. ಗೊತ್ತಾಗಿದ್ದಿದ್ರೆ ಸಾಕ್ಷಿ ಮುಂದೆ ದೊಡ್ಡ ಸೀನ್ ಕ್ರಿಯೇಟ್ ಮಾಡಿ ಇಷ್ಟೊತ್ತಿಗೆ ಸಾಕ್ಷಿ ನಮ್ಮನಲ್ಲಿ ಇರ್ಬೇಕಿತ್ತು. ಹಾಗೆ ಮಾಡ್ತಿದ್ದೆ. ಮಾತುಕತೆಗೆ ಇನ್ನೊಂದು ಸಹ ಬನ್ನಿ ಅಂತ ಹೇಳಿದೆ ನಾನು. ಸಾಕ್ಷಿನ ಕರ್ಕೊಂಡ್ ಬಂದ್ಬಿಡ.
ಅದು ಸಾಧ್ಯನೇ ಇಲ್ಲ. ಯಾಕೆ? ನೀವು ಅಲ್ಲಿಂದ ಹೊರಟ ತಕ್ಷಣ ಅಪ್ಪ ಅಮ್ಮ ತಮ್ಮ ಅಜ್ಜಿ ನಾಲ್ಕು ಜನ ಸೇರ್ಕೊಂಡು ಅವಳಿಗೆ ಬ್ರೈನ್ ವಾಶ್ ಮಾಡಿರ್ತಾರೆ. ಅವಳಾಗವಳೆ ನನಗೆ ಮದುವೆ ಇಷ್ಟ ಇಲ್ಲ ಅಂತ ನಿಮ್ಮ ಹತ್ರ ಒಪ್ಕೊಳ್ಳೋ ಹಾಗೆ ಅವರೆಲ್ಲ ಅವಳಿಗೆ ಎಮೋಷನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡಿರ್ತಾರೆ. ಕಾಯಿಚೂರಿನ ಆಸೆಗೆ ಫೋನಿಗೆ ಬಂದ್ಬಿಳೋ ಇಲಿ ತರ ಆಗ್ಬಿಟ್ರಿ. ಪ್ಲೀಸ್ ಶಟ್ ಅಪ್.